Good morning, my dear students. Today I am going to explain you about the structure of the transfer RNA. Nothing but the tRNA. And here now correctly. So in the last class, actually we studied about that is regarding the gene and the gene structure. It is concerned with. Anyway, it is most important part of our study. So now today I am going to continue with the remaining part of this chapter. So in this class, I will try to explain you about the structure and modeling of the tRNA molecule. Come to the point. Anyway, in the last classes, we understand about the non-genetical RNA are of three types. One may be the mRNA, another one may be the tRNA, and third one is itself called the rRNA. So, namge iga already idu bagge swalpa knowledge ide. So, mRNA, tRNA, and as well the rRNA, and here now karibu. Ivu moodu kuda non-genetical agiruvantadu. So, genetical RNA ide illa antalla. Iga kelavu viruses alli compulsory there are present the RNA as the genetic molecule. Okay, but in the today's class, just you see, as on the previous knowledge about the non-genetical RNAs, mRNA, tRNA, and as well the ribosomal RNA. Now, let us first concentrate on this tRNA and adapter molecule. So, idakke adapter yake bantu annadanna naavu helonante. ಅದಕ್ಕೂ ಮೊದಲು ಇಲ್ಲಿ ಎಂ ಫಾರ್ ಮೆಸೆಂಜರ್ ಆರ್ ಎನ್ ಎ ಮೆಸೆಂಜರ್ ಇಟ್ ಈಸ್ ಮೆಸೆಂಜರ್ ಟಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆರ್ ಎನ್ ಎ ಆರ್ ರೈಬೋಸೋಮಲ್ ರೈಬೋಸೋಮಲ್ ಆರ್ ಎನ್ ಎ ಸೊ ಎಲ್ಲವೂ ಕೂಡ ಆಲ್ ದೀಸ್ ಥಿಂಗ್ಸ್ ಆಕ್ಚುಲಿ ಅಕರಿಂಗ್ ಇನ್ ದ ಸೈಟೋಪ್ಲಾಸಮ್ ಸೈಟೋಪ್ಲಾಸಮ್ ಆಫ್ ಎ ಸೆಲ್ ಬಟ್ ಇವು ಮೂರಲ್ಲಿ ಮೆಸೆಂಜರ್ ಆರ್ ಎನ್ ಎ ಈಸ್ ಡಿರೈವ್ಡ್ ಫ್ರಮ್ ದ ಡಿ ಎನ್ ಎ ಮಾಲಿಕ್ಯೂಲ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ನ್ಯೂಕ್ಲಿಯರ್ ಪಾರ್ಟ್ ಆಫ್ ದ ಡಿ ಎನ್ ಎ ರೆಪ್ಲಿಕೇಟ್ ಆಗುತ್ತೆ ಆ ಸಂದರ್ಭದಲ್ಲಿ ದ ಮೆಸೇಜ್ ಕೋಡೆಡ್ ಮೆಸೇಜ್ ವಿಲ್ ಬಿ ಕ್ಯಾರಿಡ್ ಬೈ ದಿಸ್ ಎಂ ಆರ್ ಎನ್ ಎ ಆ್ಯಂಡ್ ಇಟ್ ವಿಲ್ ಕಮ್ ಔಟ್ ಸೈಡ್ ಫ್ರಮ್ ದ ನ್ಯೂಕ್ಲಿಯರ್ ಕೋರ್ ಆ್ಯಂಡ್ ಕಮ್ ಡೈರೆಕ್ಟ್ಲಿ ಇನ್ ಟು ದ ಸೈಟೋಪ್ಲಾಸ್ಮಿಕ್ ಕೋರ್ ಸೊ ಪ್ರೋಟೀನ್ ಸಿಂಥಸಿಸ್ ಆಕ್ಚುಲಿ ಟೇಕನ್ ಪ್ಲೇಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ಎ ಸೆಲ್ ವಿ ನೋ ಓಕೆ ಸೊ ಇಲ್ಲಿ ಎಂ ಆರ್ ಎನ್ ಎ ನಮಗೆ ರೋಲ್ ಗೊತ್ತು ಏನು ಅಂತೇಳಿ ಎಂ ಆರ್ ಎನ್ ಎದು ಮುಖ್ಯವಾದಂಥ ಫಂಕ್ಷನಿಂಗ್ ನೇಚರ್ ಏನಿದೆ ಅಂತಂದರೆ ಇಟ್ ವಿಲ್ ಕ್ಯಾರಿ ದ ಜೆನೆಟಿಕ್ ಇನ್ಫಾರ್ಮೇಷನ್ ಇಟ್ ಈಸ್ ಫ್ರಮ್ ದ ಡಿ ಎನ್ ಎ ಮಾಲಿಕ್ಯೂಲ್ ಅಂತ ಹೇಳ್ತೀವಿ ಡಿ ಎನ್ ಎಯಿಂದ ಬಂದಂಥ ಜೆನೆಟಿಕ್ ಇನ್ಫಾರ್ಮೇಷನನ್ನು ಇಟ್ ವಿಲ್ ಕ್ಯಾರಿ ಫ್ರಮ್ ನ್ಯೂಕ್ಲಿಯರ್ ಪಾರ್ಟ್ ಇನ್ ಟು ದ ಸೈಟೋಪ್ಲಾಸಮ್ ಆಫ್ ಎ ಸೆಲ್ ದಟ್ ಈಸ್ ನೋನ್ ನೆಕ್ಸ್ಟ್ ಪಾಯಿಂಟ್ ಈಸ್ ದ ಟಿ ಆರ್ ಎನ್ ಎ ನಾವು let us try to discuss in detail about the structure of tRNA basically t is referred for transfer RNA idanna tRNA andre transfer RNA anta helta transfer RNA so ee one transfer RNA ge naavu innondhi hesaru yen anta helbodu andre soluble RNA anta helidare soluble ಇದರ ಒಂದು ಪರ್ಸೆಂಟೇಜ್ ತುಂಬಾ ಕಡಿಮೆ ಇರುತ್ತೆ ಸೈಟೋಪ್ಲಾಸಮ್ ಆಫ್ ದ ಸೆಲ್ ಅಲ್ಲಿ ಎಷ್ಟು ಅಂದಾಜು ಜಸ್ಟ್ 10-20% ಆಫ್ ದ ಟೋಟಲ್ ಆರ್ ಎನ್ ಎ ಟೋಟಲ್ ಆರ್ ಎನ್ ಎ ವಿಲ್ ಬಿ ವಿತ್ ಟಿ ಆರ್ ಎನ್ ಎ ಅಂದ್ರೆ ಇದರ ಅರ್ಥ ಏನು ತುಂಬಾ ಲೆಸ್ ಅಮೌಂಟ್ ಆಫ್ ಟಿ ಆರ್ ಎನ್ ಎ ಕ್ಯಾನ್ ಬಿ ಅಕ್ಕರ್ ಇನ್ ದ ಸೈಟೋಪ್ಲಾಸಮ್ ಆಫ್ ಎ ಸೆಲ್ ಆದ್ದರಿಂದ ಇದನ್ನ ಒಂದು ಕಡೆ ಟಿ ಆರ್ ಎನ್ ಎನ್ನ ಆ್ಯನ್ ಅಡಾಪ್ಟರ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಅನದರ್ ಸೈಡ್ ವಿ ವಿಲ್ ರೆಫರ್ ಇಟ್ ಆಸ್ ಎ ಸಾಲ್ಯುಬಲ್ ಆರ್ ಎನ್ ಎ ಅಂತ ಕೂಡ ನಾವು ಹೇಳಬಹುದು ಮತ್ತು ಇದರ ಪರ್ಸೆಂಟೇಜ್ ಬಂದು ಕೇವಲ 10-20% ಮಾತ್ರ ಇರುತ್ತೆ ಟೋಟಲ್ ಆರ್ ಎನ್ ಎಲ್ಲಿ ಸೊ ಆ್ಯಂಡ್ ಇಟ್ ವಿಲ್ ಬಿ ವಿತ್ ಟಿ ಆರ್ ಎನ್ ಎ ಟ್ರಾನ್ಸ್ಫರ್ ಆರ್ ಎನ್ ಎ ಪರ್ಸೆಂಟೇಜ್ ವೆರಿ less and just 10-20%
ಇಲ್ಲಿ ಒಂದು ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ ಬರುತ್ತೆ ಇದ್ರ ಬಗ್ಗೆ, ಯಾವುದು ಟಿ ಆರ್ ಎ ಟೇಬಲ್ ಏನದು ಅಂತ ಹೇಳಿದ್ರೆ, ಸೊ ದ ಮಾಡೆಲ್ ಆಫ್ ಟಿ ಆರ್ ಎನ್ ಎ ಅಂತ ಇದೆ. ಸೊ ಟಿ ಆರ್ ಎನ್ ಎ ಮಾಡೆಲ್ ಏನಿದೆ, ಇಟ್ ಈಸ್ ಕ್ಲವರ್ ಲೀಫ್ ಮಾಡೆಲ್ ಆಫ್ ಟಿ ಆರ್ ಎನ್ ಎ, ಸಿ ಎಲ್ ಓ ವಿ ಆರ್, ಕ್ಲವರ್ ಲೀಫ್ ಮಾಡೆಲ್ ಆಫ್ ಟಿ ಆರ್ ಎನ್ ಎ. ಸೊ ಕ್ಲವರ್ ಲೀಫ್ ಮಾಡೆಲ್ ಟ್ರೈಫೋಲಿಯಂ ಡ್ಯುಬಿನಮ್ ಅಂತ ಹೇಳ್ತೀವಿ, ಇದರ ಟ್ರೈಫೋಲಿಯಂ ಡ್ಯುಬಿನಮ್ ಜನರಿಕ್ ಮತ್ತು ಸ್ಪೀಷಿಸ್ ನೇಮ್. ಸೊ ದಿಸ್ ಕ್ಲವರ್ ಲೀಫ್ ಮಾಡೆಲ್ ಆಫ್ ಟಿ ಆರ್ ಎನ್ ಎ ವಾಸ್ ಪ್ರಪೋಸ್ಡ್ ಬೈ ಮಾಡೆಲ್ ಅಥವಾ ಅಟ್ಯಾಚ್ಮೆಂಟ್
extra mahatva. And in this T5C loop, it is meant for it recognizes, that is, it recognizes, just I want to specifically mention T5C, it has a ribosome recognition site, yes, it recognizes ribosomes. Polynucleotide chain found in
adapter ಅಂತ ಯಾಕೆ ಬರುತ್ತೆ ಅಂತಂದ್ರೆ ಇಟ್ ಈಸ್ ಹ್ಯಾವಿಂಗ್ ಎ ಸೈಟ್ ಫಾರ್ ಅಟ್ಯಾಚ್ಮೆಂಟ್ ಆಫ್ ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ ಗೆ ಅಟ್ಯಾಚ್ ಆಗುತ್ತೆ ಈ ಟಿ ಆರ್ ಎನ್ ಎ ಟಾಪ್ ಪೊಸಿಷನ್ ನಲ್ಲಿ ಸಿ ಸಿ ಎ ಅನ್ನೋ ಒಂದು ನ್ಯೂಕ್ಲಿಯೋಟೈಡ್ ಕೊಡ ನಂತರ ಸೈಟ್ ಹತ್ರ ಅಮೈನೋ ಆಸಿಡ್ ವಿಲ್ ಕಮ್ ಅಂಡ್ ಬೈಂಡ್. ಓಕೆ, ಇನ್ನು ರೈಟ್ ಸೈಡ್ ಟಿ ಫೈವ್ ಸಿ ಗ್ರೂಪ್ ಇದೆ. ಸೊ ಇದರ ಒಂದು ನೇಚರ್ ಏನಂದ್ರೆ ಇಟ್ ರೆಕಗ್ನೈಸಸ್ ದ ರೈಬೋಸೋಮ್ಸ್, ರೈಬೋಸೋಮ್ಸ್ ಅನ್ನು ರೆಕಗ್ನೈಸ್ ಮಾಡುತ್ತೆ. ಸೊ ರೈಬೋಸೋಮ್ಸ್ ಇಟ್ ವಿಲ್ ರೆಕಗ್ನೈಸಸ್ ದ ರೈಬೋಸೋಮ್. ಇನ್ನು ಇಲ್ಲಿ ಆಂಟಿ ಕೋಡಾನ್ ಏನಿದೆ, ಯು ಎ ಸಿ, ಓಕೆ ಯು ಎ ಸಿ ಇರುತ್ತೆ. ಇನ್ನು ಡಿ ಎಚ್ ಯು ಯು ಅನ್ನೋದು ಏನಿದೆಯಲ್ಲ, ಡೈಹೈಡ್ರಾಕ್ಸಿಕ್ಯೂರಿಟಿ ಲೋ. ಸೊ ಇಟ್ ರೆಕಗ್ನೈಸಸ್ ಅಮೈನೋ ಆಸಿಡ್ ಆಕ್ಟಿವೇಟಿಂಗ್ ಕ್ಯಾನ್ಸರ್, ಅಮೈನೋ ಆಸಿಡ್ ಆಕ್ಟಿವೇಟಿಂಗ್ ಎನ್ಸೈಮ್ ರೆಕಗ್ನೈಸಸ್. ಇಟ್ ರೆಕಗ್ನೈಸಸ್ ಅಮೈನೋ ಆಸಿಡ್ ಆಕ್ಟಿವೇಟಿಂಗ್ ಎನ್ಸೈಮ್. So this is all about this, that is the tRNA, the structure of tRNA. It is nothing but an adapter molecule. So there is a great role played by this tRNA during the protein synthesis. Yes. Cloverleaf model for the ADN, name put for it. So Cloverleaf model was proposed by Robert Foley in the year 1965. You know, in the last class we considered that entire protein synthesis followed by the two steps. Among them, the first step is called transcription and second step is itself translation. Now today let us try to define this term that is called, what is translation? Okay. Just you see. Translation. Translation. Just you see. Definition. One mass question good chances in the translation again. The coded message. Athava genetic information. Genetic information present on the messenger RNA is translated or decoded. Polypeptide chain. So now bahala sala nimge repeatedly helidini polypeptide chain antadre it is nothing but a protein molecule decoded into an polypeptide chain, that is protein molecule. So that is actually called as the translation. What is translation ante helidre, the coded message or genetic information present on the messenger RNA is translated or decoded into
and polypeptide chain, nothing but the protein molecule. That is called as translation. Next point. Entire process of translation. Translation taken place. In the cytoplasm of a cell. Entire process of translation taken place in the cytoplasm of a cell of an organism. Cell of an organism. Oh. Next. Translation process initiates with four events. Initiates with how many events? Four events. Initiates with four events. That is, one. Activation of amino acid. Athava charging. Activation of amino acid, that was charging of amino acid. Next, chain initiation. Chain initiation. So you want the chain initiation, okay? There is a role played by some type of enzymes. Okay, amino acid transferase. Amino acid transferase. Amino acid, that is initiation factor 1, initiation factor 2, initiation factor 3, like that. This is a chain initiation. Then third step, chain elongation. Chain elongation. And fourth event of translation is chain termination. Chain termination. Activation of amino acid, charging of amino acid will be the first event of the process of translation. It is followed by the chain initiation. Next, another one is the chain elongation and the chain termination. So, in chain initiation, again, we have to consider the factors like, so initiation factor, IF1, IF2, IF3. In chain elongation, elongation factors. So, like EF1, EF2, EF3, and then chain termination. Termination factors like termination factor 1, termination factor 2, athava termination factor 3. Now
ನಾಲ್ಕು ಸ್ಟೆಪ್ಸನ್ನು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಫಸ್ಟ್ ಪಾಯಿಂಟು ಕ್ಲೌವ್ಲೀಫ್ ಮಾಡೆಲ್ ಆಫ್ ಟಿ ಆರ್ ಎನ್ ಎ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯನ್ ಅಡಾಪ್ಟರ್ ಮಾಲಿಕ್ಯೂಲ್. ಅದಾದ ನಂತರದಲ್ಲಿ ಅದನ್ನು ಸಾಲಿಬಲ್ ಆರ್ ಎನ್ ಎ ಅಂತ ಹೇಳ್ತಾರೆ. ರಾಬರ್ಟ್ ಜೋಲಿಯನ್ ಒಬ್ಬ ವಿಜ್ಞಾನಿ ಈ ಒಂದು ಟ್ರಾನ್ಸ್ಫರ್ ಆರ್ ಎನ್ ಎನ್ನ ಕ್ಲೌವ್ಲೀಫ್ ಮಾಡೆಲ್ ಅಂದರೆ ಟ್ರೈಫೋಲಿಯಂ ಡುಬಿನಮ್ಗೆ ಕಂಪೇರ್ ಮಾಡಿ, ಸೊ ಇಟ್ ಈಸ್ ಗೋಯಿಂಗ್ ಟು ರಿಸೆಂಬಲ್ ವಿತ್ ದ ಕ್ಲೌವ್ಲೀಫ್ ಮಾಡೆಲ್ ಅಂತ ಅವರು ಪ್ರಪೋಸ್ ಮಾಡಿದರು. ಕ್ಲೌವ್ಲೀಫ್ಗೆ ಅದನ್ನು ಟ್ಯಾಲಿ ಮಾಡಿದ್ದಾರೆ. ಅದಾದ ನಂತರದಲ್ಲಿ ರಾಬರ್ಟ್ ಕೋಲಿಯವರ ಒಂದು ಮಾಡೆಲ್ ಏನಿದೆ ಅದು ಸಕ್ಸಸ್ ಆಗಿದೆ. ಸೊ ಅದರ ಪ್ರಕಾರ ಅವರು ರೆಕಗ್ನೈಸ್ ಮಾಡ್ತಾ ಇರೋದು ನಾಲ್ಕು ಭಾಗಗಳನ್ನು ಈ ಒಂದು ಡಿ ಆರ್ ಎನ್ ಎಯಲ್ಲಿ. ಟಾಪಲ್ಲಿ ಅಮೈನೋ ಆಸಿಡ್ ಬೈಂಡಿಂಗ್ ಸೈಟ್ ವಿತ್ ಸಿ ಸಿ ಎ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇರುತ್ತೆ. ಅದಾದ ನಂತರದಲ್ಲಿ ರೈಟ್ ಸೈಡು ಟಿ ಫೈವ್ ಸಿ ಲೂಪ್ ಇದೆ, ಇಟ್ ರೆಕಗ್ನೈಸಸ್ ರೈಬೋಸೋಮ್ಸ್. ಲೆಫ್ಟ್ ಸೈಡಲ್ಲಿ ಟಿ ಫೈವ್ ಸಿ ಇದೆ, ಸೊ ಇದು ಡಿ ಎಚ್ ಯು ಲೂಪ್ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ರೆಕಗ್ನೈಸ್ ದ ಅಮೈನೋ ಆಸಿಡ್ ಆಕ್ಟಿವೇಟಿಂಗ್ ಎನ್ಝೈಮ್ ಅನ್ನು ಅದು ರೆಕಗ್ನೈಸ್ ಮಾಡುತ್ತೆ. ಇನ್ನು ಬಾಟಮಲ್ಲಿ ಆ್ಯಂಟಿಕೋಡಾನ್ ರೀಜನ್ ವಿತ್ ಯು ಎ ಸಿ, ನಿಮಗೆ ಗೊತ್ತಿದೆ ದ ಇನಿಷಿಯೇಟಿವ್ ಕೋಡ್ ಈಸ್ ಎ ಯು ಜಿ. ಸೊ ಯೂಶ್ವಲಿ ಇಟ್ ಈಸ್ ಗೋಯಿಂಗ್ ಟು ಕೋಡ್ ವಿತ್ ದ ಅಮೈನೋ ಆಸಿಡ್ ಲೈಕ್ ದ ಮೀಥಿಯೋನೈನ್. ಸೊ ಅಲ್ಲಿ ಕೋಡಿಂಗ್ ಡಿ ಕೋಡಿಂಗ್ ಕಾಂಬಿನೇಷನ್ ಆಗುತ್ತೆ ಮೆಸೆಂಜರ್ ಆಗಿದೆ ಮೇಲೆ ವಿತ್ ದ ಹೆಲ್ಪ್ ಆಫ್ ದ ಲಾರ್ಜರ್ ರೈಬೋಸೋಮಲ್ ಸಬ್ಯುನಿಟ್. ಓಕೆ, ಅದು ಫಿಫ್ಟಿ ಎಸ್ ಇರುವಂಥ ಸ್ವೆಟ್ಬರ್ಗ್ ಯುನಿಟ್ ಇರುವಂಥ ಲಾರ್ಜರ್ ರೈಬೋಸೋಮಲ್ ಯುನಿಟ್ ಮತ್ತು ಅಪೋಸಿಟ್ ಕೆಳಗಡೆಗೆ ಸೊ ಸ್ಮಾಲರ್ ರೈಬೋಸೋಮಲ್ ಯುನಿಟ್ ವಿತ್ ಅಟ್ಲೀಸ್ಟ್ 30 ಎಸ್ ಇರುವಂಥದ್ದು. ಅವೆರಡೂ ಬಂದ್ಬಿಟ್ಟು ಅಟ್ಯಾಚ್ ಆದಮೇಲೆ ಮೆಸೆಂಜರ್ ಆರ್ ಎನ್ ಎಗೆ, ಅದು ಮೆಸೆಂಜರ್ ಆರ್ ಎನ್ ಎ ಈಸ್ ಗೋಯಿಂಗ್ ಟು ಕ್ಯಾರಿ ವಿತ್ ದ ಅಮೈನೋ ಆಸಿಡ್ ದಟ್ ಈಸ್ ದ ಕೊಡಾನ್ ಲೈಕ್ ಎ ಯು ಜಿ ವಿತ್ ರೆಸ್ಪೆಕ್ಟ್ ಟು ದಟ್ ಒನ್ ಟಿ ಆರ್ ಎನ್ ಎ ಸೆಲೆಕ್ಟೆಡ್ ಟ್ರಾನ್ಸ್ಫರ್ ಆರ್ ಎನ್ ಎ. ಇಟ್ ವಿಲ್ ಸರ್ಚ್ ಫಾರ್ ದ ದಟ್ ಒನ್ ದಟ್ ಈಸ್ ದ ಆ್ಯಂಟಿ ಕೊಡಾನ್ ಇಟ್ ಈಸ್ ಶೂಟಿಂಗ್ ವಿತ್ ದಟ್ ಇನಿಷಿಯೇಟಿಂಗ್ ಕೋಡ್. ಅದಕ್ಕೆ ಯು ಎ ಸಿ ಇರುವಂಥ ಒಂದು ಕೋಡಾ ಡಿ ಕೋಡಿಂಗ್ ಸೀಕ್ವೆನ್ಸನ್ನು ಅದನ್ನು ನಾವು ನಡಾಕ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ದಟ್ ನಡಾಕ್. ನಡಾಕ್ ಈಸ್ ದ ಆ್ಯಂಟಿ ಕೊಡಾನ್. ಕೊಡಾನ ಎ ಯು ಜಿ ಇದ್ರೆ ಅದಕ್ಕೆ ನಡಾಕ್ ಬಂದು ಯು ಎ ಸಿ ಅಂತ ಆಗುತ್ತೆ. ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ಹೀಗೆ ಟ್ರಾನ್ಸ್ಫರ್ ಆರ್ ಎನ್ ಎ ಇಟ್ ಈಸ್ ಮೆಂಟ್ ಫಾರ್ ದಟ್ ಈಸ್ ದ ಕ್ಯಾರಿಂಗ್ ಆನ್ ಅಮೈನೋ ಆಸಿಡ್ ಜಸ್ಟ್ ಬೈ ಅಟ್ಯಾಚ್ಮೆಂಟ್ ಆಫ್ ಅಮೈನೋ ಆಸಿಡ್ ಟು ದ ಟಾಪ್ ರೀಜನ್ ಆಫ್ ದಟ್ ಟಿ ಆರ್ ಎನ್ ಎ ಆ್ಯಂಡ್ ಅಗೇನ್ ಅಟ್ ದ ಬೇಸ್ ಇಟ್ ಈಸ್ ಹ್ಯಾಂಡ್ ವಿತ್ ದ ನಡಾಕ್ ರೀಜನ್ ರೈಟ್ ಸೈಡ್ ಆ್ಯಂಡ್ ಟಿ ಫೈವ್ ಸಿ ಲೆಫ್ಟ್ ಸೈಡ್ ಡಿ ಎಚ್ ಯು ಲೂ ಲೈಕ್ ದಟ್. ಸೊ ವಿತ್ ಆಲ್ ದೀಸ್ ರೀಜನ್ಸ್ ಹ್ಯಾಂಡ್ ವಿತ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ಲೋವರ್ ಲೀಫ್ ಲೈಕ್ ಅಪಿಯರೆನ್ಸ್ ಆ್ಯಂಡ್ ಪ್ಲೇಸ್ ಆ್ಯಂಡ್ ವೆರಿ ಗ್ರೇಟ್ ರೋಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಸಾಲ್ಯುಬಲ್ ಆರ್ ಎನ್ ಎ. ಇಟ್ಸ್ ಪರ್ಸೆಂಟೇಜ್ ವಿಲ್ ಬಿ ವೆರಿ ಲೆಸ್, ಜಸ್ಟ್ ಇಟ್ ಈಸ್ ಪ್ರೆಸೆಂಟ್ಲಿ ಅನ್ ಎಕ್ಸ್ಟೆಂಟ್ ಆಫ್ 10-20% ಆಫ್ ಟೋಟಲ್ ಆರ್ ಎನ್ ಎ ಮಾಲಿಕ್ಯೂಲ್ಸ್ ಇನ್ ದ ಸೈಟೋಪ್ಲಾಸ್ಮಿಕ್ ರೀಜನ್ ಆಫ್ ದ ಸೆಲ್ ಆಫ್ ಆನ್ ಆರ್ಗ್ಯಾನಿಸಮ್ ಆ್ಯಂಡ್ ವಿತ್ ದ ಅಸಿಸ್ಟೆನ್ಸ್ ಆಫ್ ಮೆಸೆಂಜರ್ ಆರ್ ಎನ್ ಎ ವಿತ್ ದ ಅಸಿಸ್ಟೆನ್ಸ್ ಆಫ್ ರೈಬೋಸೋಮಲ್ ಆರ್ ಎನ್ ಎ ದಿಸ್ ಟಿ ಆರ್ ಎನ್ ಎ ಈಸ್ ಗೋಯಿಂಗ್ ಟು ದಟ್ ಈಸ್ ಟ್ರಾನ್ಸ್ ಟೇಕ್ ಪಾರ್ಟ್ ಇನ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಲೇಷನ್ ಆ್ಯಂಡ್ ಫೈನಲಿ ದ ಪ್ರಾಡಕ್ಟ್ ವಾಟ್ ವಿ ಗೆಟ್ ವಿಲ್ ಬಿ ದ ಪಾಲಿಪೆಪ್ಟೈಡ್ ಚೈನ್ ನಥಿಂಗ್ ಬಟ್ ದ ಪ್ರೋಟೀನ್ ಮಾಲಿಕ್ಯೂಲ್. ಸೊ ಓಕೆ, ಸೊ ಸೋ ಫಾರ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಇನ್ ದ ಟುಮಾರೋಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದ ವೆರಿ ಮೆಕ್ಯಾನಿಸಮ್ ಆಫ್ ದ ಪ್ರೋಸೆಸ್ ಆಫ್ ಪ್ರೋಟೀನ್ ಸಿಂಥಸಿಸ್ ಬೈ ಫಾರ್ ಕನ್ಸಿಡರಿಂಗ್ ದ ಫೋರ್ ಇಂಪಾರ್ಟೆಂಟ್ ಈವೆಂಟ್ಸ್ ಆಫ್ ದಿಸ್ ಟ್ರಾನ್ಸ್ಲೇಷನ್. ಫಾರ್ ಎಕ್ಸಾಂಪಲ್ ದ ಒನ್ ಈಸ್ ದ ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್ ಅಥವಾ ಚಾರ್ಜಿಂಗ್ ಆಫ್ ಅಮೈನೋ ಆಸಿಡ್ ಅಲ್ಲಿ ಏನು ಅನ್ನೋದನ್ನು ಇನ್ನೂ ಅರ್ಥ ಮಾಡ್ಕೊಳ್ಳೋಣ ನಾಳೆ ಕ್ಲಾಸಸ್ಸಲ್ಲಿ. ಅದಾದಮೇಲೆ ಚೈನ್ ಇನಿಷಿಯೇಷನ್ ಅಂದರೆ ಅದು ಮತ್ತು ಅದರಲ್ಲಿ ಯಾವ್ಯಾವ ಥರದ ಒಂದು ಎನ್ಝೈಮ್ಸ್ ದೇ ಪ್ಲೇ ದೇ ರೋಲ್ ಲೈಕ್ ದಟ್ ದ ಚೈನ್ ಎಲಾಂಗೇಷನ್ ಆ್ಯಂಡ್ ಆಲ್ಸೋ ದ ಚೈನ್ ಟರ್ಮಿನೇಷನ್ ಮೆಕ್ಯಾನಿಸಮ್. ಅದರಿಂದ ನಾವು ಎಂಟೈರ್ ಪ್ರೋಟೀನ್ ಸಿಂಥಸಿಸನ್ನು ಅರ್ಥ ಮಾಡ್ಕೋಬೋದು. ಫಸ್ಟ್ ಪ್ರೋಸೆಸ್ ಅಂತಂದರೆ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಕ್ರಿಪ್ಷನ್ ಆದಮೇಲೆ ಟ್ರಾನ್ಸ್ಲೇಷನ್, ಟ್ರಾನ್ಸ್ಲೇಷನ್ ದ ಫಾಲೋಯಿಂಗ್ ಫೋರ್ ಈವೆಂಟ್ಸ್. ಸೊ ನಾ ಇನ್ ದ ಟುಮಾರೋಸ್ ಕ್ಲಾಸ್ ವಿ ಶಾಲ್ ಸ್ಟಡಿ ಅಬೌಟ್ ದ ಟ್ರಾನ್ಸ್ಲೇಷನ್ ಎಂಟೈರ್ ಮೆಕ್ಯಾನಿಸಮ್. ಥ್ಯಾಂಕ್ ಯು ವೆರಿ ಮಚ್.